ಹಲೋ ಹಾಯ್, ಇವತ್ತಿನ ವೀಡಿಯೋದಲ್ಲಿ ನಾವು ನೋಡ್ತಾ ಇರೋ ಗಾಡಿ ಬಂದು ಲ್ಯಾಂಬ್ರೆಟಾ 48 ಅಂತ. ಇದು ಮೊಪೆಡ್, ಮೇಡ್ ಇನ್ ಇಟಲಿ. ಇದು ಮಾಡೆಲ್ ಬಂದು 1955. ಈ ಮಾಡೆಲ್ಗೆ ಸ್ಟಾರ್ಟ್ ಮಾಡಿದ್ದು 1955 1957 ತನಕ. ಸೊ ಒಟ್ಟು 30,000 ಗಾಡಿನ ಪ್ರೊಡಕ್ಷನ್ ಮಾಡಿದ್ದಾರೆ. ಅದರಲ್ಲಿ ಇಂಡಿಯಾದಲ್ಲಿರೋದು ಒಂದು 50 ಗಾಡಿ ಅಂದ್ಕೊಳ್ಳಿ. ಸೊ 50 ಗಾಡಿಯಲ್ಲಿ ವರ್ಕಿಂಗ್ ಕಂಡೀಷನಲ್ಲಿ ಇರುವಂಥ ಗಾಡಿ ಒಂದು 10, ಆ 10 ಗಾಡಿಯಲ್ಲಿ ಇದೊಂದು ಗಾಡಿ. ಸೊ ಈ ಗಾಡಿನ ನೀವು ಬೇರೆ ಮಾಡೆಲಲ್ಲಿ ಇಂಡಿಯಾದಲ್ಲಿ ನೋಡ್ಬೋದು, ಲಕ್ಷ್ಮಿ ಅಂತ. ಸೊ ಲಕ್ಷ್ಮಿ ಬಂದು ಕೊಲ್ಲಾಪುರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದ್ದ ಗಾಡಿ. ಅದಕ್ಕೆ KGP ಅಂತ ಇಂಜಿನಲ್ಲಿ ಪಂಚ್ ಆಗಿರುತ್ತೆ. ಸೊ ಈ ಗಾಡಿಯಲ್ಲಿ ನೋಡ್ಬೋದು ಇನೋಸೆಂಟಿ ಅಂತ ಪಂಚ್ ಆಗಿದೆ. ಸೊ ಇನೋಸೆಂಟಿ ಅಂತ ಯಾವ ಗಾಡಿಯಲ್ಲಿ ಇಂಜಿನಲ್ಲಿ ಇರುತ್ತೋ, ಮತ್ತು ಲ್ಯಾಂಬ್ರೆಟಾ 48 ನೋಡ್ಬೋದು ಲೋಗೋ. ಸೊ ಇನೋಸೆಂಟಿ ಅಂತ ಯಾವ ಗಾಡಿಯಲ್ಲಿ ಪಂಚ್ ಆಗಿರುತ್ತೋ ಅದು ಮೇಡ್ ಇನ್ ಇಟಲಿ ಅಂತ. ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂದರೆ ಅದನ್ನೇ ತಂದು ಫಿಟ್ ಮಾಡಿರೋದು. ಸೊ ಅದಕ್ಕೆ KGP ಅಂತ ಪಂಚ್ ಮಾಡಿರ್ತಾರೆ. ಸೊ ಇದರಲ್ಲಿ ಇನೋಸೆಂಟಿ. ಸೊ ಈ ಗಾಡಿ ಬಂದು 2-speed ಗಿಯರ್ ಬಾಕ್ಸ್ ಇರುವಂಥ 48cc ಮೊಪೆಡ್. ಮೊಪೆಡ್ ಅಂದರೆ ನಾನು ಆಲ್ರೆಡಿ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ, ಮೋಟರ್ ಸೈಕಲ್ ವಿತ್ ಪೆಡಲ್ ಅಂತ. ಸೊ ಈ ಗಾಡೀಲಿ ಪೆಡಲ್ ಇದೆ ನೋಡ್ಬೋದು. ಇದು ಫ್ರಂಟ್ ಪೆಡಲು. ಪೆಡಲ್ ಅಂದರೆ ನಿಮಗೆ ಸ್ಟಾರ್ಟ್ ಮಾಡಲಿಕ್ಕೆ ಪೆಡಲ್ ಇದು. ಇದನ್ನ ನೀವೀಗ ಹಿಂದೆ ಕಾಲಲ್ಲಿ ರಿವರ್ಸ್ ಮಾಡಿದರೆ ರಿವೇರ್ಗೆ ಬ್ರೇಕ್ ಆಗುತ್ತೆ ನೋಡ್ಬೋದು. ಈಗ ತೋರಿಸ್ತೀನಿ. ಸೊ ಫ್ರಂಟ್ ಮಾಡಿದರೆ ಪೆಡಲು, ರಿವರ್ಸ್ ಮಾಡಿದರೆ ಬ್ರೇಕ್. ಈ ಲಿವರ್ ಮೂವ್ ಆಗುತ್ತೆ ನೋಡಿ. ಸೊ ಈ ಲಿವರ್ ಮೂವ್ ಆದರೆ ಇಲ್ಲಿ ಬ್ರೇಕ್ ಎಂಗೇಜ್ ಆಗುತ್ತೆ. ಸೊ ಮತ್ತೆ ಬಿಟ್ಟರೆ ಬ್ರೇಕ್ ಡಿಸ್ಎಂಗೇಜ್ ಆಗುತ್ತೆ. ಸೊ ಇಲ್ಲಿ ಬಂದು ನಿಮಗೆ ನೋಡ್ಬೋದು ಮೀಟರ್ ವಿಗಾಲಿ ಅಂತ. ಈ ಹೆಡ್ಲೈಟ್ ಎಷ್ಟು ಚಿಕ್ಕದಿದೆ ಅಂದರೆ ಓಲ್ಡ್ ರ್ಯಾಲಿ ಸೈಕಲಲ್ಲೆಲ್ಲ ಬರ್ತಿತ್ತು ಹೆಡ್ಲೈಟು, ಅಷ್ಟೇ ಚಿಕ್ಕದಿರೋದು ನೋಡಿ. ನನ್ನ ಕೈ ಇಟ್ಟರೆ ನನ್ನ ಕೈಯೇ ದೊಡ್ಡದು. ಸೊ ಈ ಹೆಡ್ಲೈಟ್ ಫುಲ್ ಚಿಕ್ಕದಿದು. ಆಲ್ಮೋಸ್ಟ್ ನಿಮಗೆ ದೂರದಿಂದ ನೋಡಿದ್ರೆ ಒಂದು ಸೈಕಲ್ ಲೆಕ್ಕದಲ್ಲೇ ಕಾಣುತ್ತೆ. ಆ ಪೆಟ್ರೋಲ್ ಟ್ಯಾಂಕ್ ಇಲ್ಲ ಅಂದರೆ ಸೇಮ್ ಸೈಕಲ್ ಲೆಕ್ಕದಲ್ಲೇ ಕಾಣುತ್ತೆ. ಸೊ ಇದರಲ್ಲಿರುವಂಥದ್ದು ಸ್ಪ್ಯಾಕೋದು ಕಾರ್ಬರೇಟರ್. ಇದರಲ್ಲಿ ಡೆಲ್ ಆಲ್ಟೋದು ಕಾರ್ಬರೇಟರ್ ಬರುತ್ತೆ. ಸೊ ಆ ಕಾರ್ಬರೇಟರ್ ಸಿಗ್ತಾ ಇಲ್ಲ, ಹಾಗಾಗಿ ಸ್ಪ್ಯಾಕೋದು ಹಾಕಿರೋದು. ಇನ್ನೋಸೆಂಟಿ, ಇದು ಒರಿಜಿನಲ್ ಲ್ಯಾಂಬ್ರೆಟ್, ಅದು ಇಂಪೋರ್ಟ್ ಮಾಡಿ ತರಿಸ್ಕೊಂಡಿರೋಂಥದ್ದು. ಇದು ಫ್ರಂಟ್ಗೆ ಬ್ರೇಕು, ಇದು ಗೇರ್ಗೆ ಕ್ಲಚ್ಚು. ಇಲ್ಲಿ 2 speed ಇದೆ ನೋಡ್ಬೋದು, ಇಲ್ಲಿ ಕಾಣುತ್ತೆ 1. ಇದು ಡಾಟ್ ಇರೋದು ನ್ಯೂಟ್ರಲ್, ಇಲ್ಲಿ ಕೆಳಗೆ 2. ಸೊ ಫಸ್ಟ್ ಗಿಯರ್ಗೆ ಹಾಕಬೇಕು ಅಂದರೆ ಮುಂದೆ ಇಲ್ಲಿ ಕಾಣಿಸುತ್ತೆ ನೋಡಿ, ಫಸ್ಟ್ ಗಿಯರ್ಗೆ ಹಾಕಬೇಕು ಮುಂದೆ. ಈಗ ಅದು ಅಲ್ಲಿ ಲಾಕ್ ಆಗಿರುತ್ತೆ. ಸೊ ಇಲ್ಲಿ ಮಾಡಿದ್ರೆ ಮಧ್ಯದಲ್ಲಿ ನ್ಯೂಟ್ರಲ್, ಮೇಲೆ ಎತ್ತಿದರೆ ಫುಲ್ ಸೆಕೆಂಡ್ ಗಿಯರ್. ಸ್ಪೀಡ್ ನಿಮಗೆ ಇದರೊಳಗೊಂದು 20-25 ಹೋಗುತ್ತೆ, ಆಗಿನ ಕಾಲಕ್ಕೆ 20-25 ಜಾಸ್ತಿನೇ. ಸೊ ಇದರಲ್ಲಿ ಫ್ರಂಟ್ ಮತ್ತು ಬ್ಯಾಕು ಎರಡಕ್ಕೂ ಸಸ್ಪೆನ್ಷನ್ ಬರುತ್ತೆ. ಇದ್ರಲ್ಲಿ ಸಸ್ಪೆನ್ಷನ್ ಕಾಣಲ್ಲ, ಫುಲ್ ಕವರ್ ಆಗಿದೆ ಇದರೊಳಗೆ. ಇಲ್ಲಿ ನೋಡ್ಬೋದು ಇದು ಬರೀ ಇಷ್ಟು ಮಾತ್ರ ಮೂಮೆಂಟ್ ಆಗುತ್ತೆ. ರೇರ್ ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್. ಇದು ಟೂಲ್ ಬಾಕ್ಸ್, ಇದು ಇಲ್ಲಿ ಕವರ್ ಇದೆ, ಕವರ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಇದು ಟೂಲ್ ಬಾಕ್ಸು. ಇದು ಟೈಲ್ ಲ್ಯಾಂಪ್ ನೋಡಿ ಎಷ್ಟು ಚಿಕ್ಕದು. ಈ ಗಾಡಿಯಲ್ಲಿ ಬರೋದು ಸಿಂಗಲ್ ಚೈನ್. ನಮ್ಮ ಸುವೇಗದಲ್ಲೆಲ್ಲ ನೋಡಿರ್ಬೋದು ಅದರಲ್ಲಿ ಡಬಲ್ ಚೈನ್ ಬರುತ್ತೆ, ಈ ಗಾಡಿಯಲ್ಲಿ ಸಿಂಗಲ್ ಚೈನ್ ಇದೆ. ಗಾಡಿ ಒಂಥರ ಕ್ಯೂಟ್ ಆಗಿದೆ ನೋಡಲಿಕ್ಕೆ, ಎಷ್ಟು ಚಿಕ್ಕದು. ದೂರದಿಂದ ನೋಡಿದರೆ ಸೇಮ್ ಸೈಕಲಾಗೆ ಸೈಕಲಿಗೆ ಮಾಡಿಫೈ ಮಾಡ್ದಂಗೆ ಕಾಣುತ್ತೆ, ಬಟ್ ಆ್ಯಕ್ಚುಲಿ ಇದು ಒರಿಜಿನಲ್ಲು. ಸೊ ಈ ಗಾಡಿ ರಿಸ್ಟೋರ್ ಮಾಡಿ ಒಂದು 4 years ಆಗಿದೆ,
ಮತ್ತು ಈ ಟೈರ್ ಬಂದು ನಿಮಗೆ ಸೈಕಲ್ ಟೈರೇ ಆಗುತ್ತೆ, ಬಟ್ ಇಲ್ಲಿ ನಾವು ಹಾಕಿರೋಂಥದ್ದು ಇಂಪೋರ್ಟ್ ಮಾಡಿ ಹಾಕಿರೋಂಥದ್ದು ಒರಿಜಿನಲ್ ಲ್ಯಾಂಬ್ರೆಟ್ ಅದೇ ಕಾಂಟಿನೆಂಟಲ್. ಕಾಂಟಿನೆಂಟಲ್ ಟೈರ್ ಇಂಡಿಯಾದಲ್ಲಿ ಸಿಗೋಲ್ಲ, ಈ ಸೈಜ್ ಎಲ್ಲೂ ಸಿಗೋಲ್ಲ. ಇದು ಬೈಕ್ ಟೈರ್ ಅಂತ ಗೊತ್ತಾಗೋದಕ್ಕೆ ಈ ವಾಲ್ವಲ್ಲೇ ಗೊತ್ತಾಗುತ್ತೆ, ಈ ವಾಲ್ವಲ್ಲೇ ಗೊತ್ತಾಗುತ್ತೆ ನೋಡಿ. ಇದು ಸೈಕಲ್ ಟೈರ್ ಫಿಟ್ ಆಗುತ್ತೆ, ಇದಕ್ಕೆ ಫಿಟ್ ಆಗಲ್ಲ ಅಂತ ಅಲ್ಲ. ಸೊ ಈ ವಾಲ್ವು ಸೈಕಲ್ ಟ್ಯೂಬು ಬೈಕ್ ಇದು ಮಾತ್ರ, ಅಂದರೆ ಲ್ಯಾಮಿನೇಟ್ ಆಫ್ 48 ಮಾತ್ರ ಅಂತಲೇ ಮಾಡಿದ ಗಾಡಿ. ಇಷ್ಟು ದೊಡ್ಡ ವೀಲು ಯಾವುದೇ ಸ್ಕೂಟರ್ಗೂ ಬರಲ್ಲ. ಸೊ ಇಲ್ಲಿರೋದು ಗಾಡಿನ ಎತ್ತಲಿಕ್ಕೆ, ಅಂದರೆ ಲಿಫ್ಟ್ ಮಾಡಲಿಕ್ಕೆ ಹ್ಯಾಂಡಲ್ ಇದು. ಇಲ್ಲೆಲ್ಲೂ ಲಿಫ್ಟ್ ಮಾಡಲಿಕ್ಕಾಗಲ್ಲ, ಸೊ ಇಲ್ಲಿ ಇಟ್ಕೊಂಡು ಹ್ಯಾಂಡಲ್ ಬಾರ್ ಇಟ್ಕೊಂಡು ಲಿಫ್ಟ್ ಮಾಡಬೇಕು ಅಷ್ಟೇ. ಮತ್ತು ತುಂಬ ಜನ ಕಮೆಂಟ್ ಮಾಡ್ತೀರಾ ಗಾಡಿನ ಕೊಡ್ತೀರಾ ಅಂತ. ಈ ನಾನು ವೀಡಿಯೋ ಮಾಡ್ತಿರೋದಿಲ್ಲ, ಸೇಲ್ ಅಲ್ಲ, ಕಲೆಕ್ಟರ್ಸ್ ಎಡಿಷನ್ಸ್ ಗಾಡಿಗಳು. ಸೊ ಹಾಗಾಗಿ ಯಾವುದೇ ರೀತಿ ಸೇಲ್ನ ನೀವು ಯೂಟ್ಯೂಬಲ್ಲಿ ಮಾಡ್ತಾಯಿಲ್ಲ, ಈ ಗಾಡಿ ಯಾರು ಕೊಡುವಂಥದ್ದು ಅಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇದೇ ರೀತಿ ವೀಡಿಯೋಸ್ನ ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.